हलो फ्रेंड्स, वीडियोदली नानु के पी एस सी जॉब अपडेट ना कोडक होगता इदीनी। के पी एस सी अल्ली होसदागी 1226 गवर्नमेंट जॉब्स होरबंदिदे। 1226 वेकेंसी अल्ली एई जेई स्टाफ नर्स डायरेक्ट अप्ले लिंक अवेलेबल हियर। अंद्रे एई जेई अंड स्टाफ नर्स इवु मूरु केलस होर ಬಿಟ್ಟಿದ್ದಾರೆ, ವೇಕೆನ್ಸಿ ಬಂದಿದೆ। ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ। ಈಗ ಕೆ ಪಿ ಎಸ್ ಸಿ ಒಳಗೆ ಹೋಗಿ ಎಕ್ಸಾಮ್ಸ್ ಇದು ನೋಟಿಫಿಕೇಶನ್ ನೋಡಿದರೆ ಈ ಥರ ಬರುತ್ತೆ। ನೋಟಿಫಿಕೇಶನಲ್ಲಿ ಏನೇನು ಬಂದಿದೆ ಅಂತ ಅಂದರೆ, ಫಸ್ಟು ಕೆ ಪಿ ಎಸ್ ಸಿ ರಿಕ್ವೈರ್ಮೆಂಟ್ 2020 ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆ ಪಿ ಎಸ್ ಸಿ ಹ್ಯಾಸ್ ರಿಲೀಸ್ಡ್ ದ ನೋಟಿಫಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಅಂಡ್ ಮೆಡಿಕಲ್ ಆಫೀಸರ್, ಸ್ಟಾಫ್ ನರ್ಸ್, ಫಾರ್ಮಸಿಸ್ಟ್, ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ ಅದರ್ ಪೋಸ್ಟ್ ಫಾರ್ 1226 ವೇಕೆನ್ಸೀಸ್। 1226 ವೇಕೆನ್ಸೀಸ್ ಬಿಟ್ಟಿದ್ದಾವೆ। ನೀವು ಯಾರಾದರೂ ಎಲಿಜಿಬಲ್ ಇದ್ದರೆ ಈ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು। ಈ ಜಾಬ್ಸ್ಗೆ ಏನೇನು ಎಲಿಜಿಬಿಲಿಟಿ ಅಂತ ಏನೇನು ಇದಾವೆ ಎಲ್ಲ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ। ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್। ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ। ಇಲ್ಲಿ ನೋಡಿ ಪೇಜ್ ಕಾಂಟ್ಯಾಕ್ಟ್ಸ್ ಕಾಂಟೆಂಟ್ಸ್ ಅಂತ ಇದೆ। ಕೆ ಪಿ ಎಸ್ ಸಿ ರಿಕ್ವೈರ್ಮೆಂಟ್ 2020 ಡೀಟೇಲ್ಸು, ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ ದ ಕೆ ಪಿ ಎಸ್ ಸಿ ರಿಕ್ವೈರ್ಮೆಂಟ್, ಇಲ್ಲಿ ಕೆಳಗೆ ಏನೇನಿದ್ದಾವೆ ಅದನ್ನು ಇಲ್ಲೇ ಕೊಟ್ಟಿದ್ದೀನಿ ನಾನು। ಇಲ್ಲಿ ಫಸ್ಟು ಪೇಜ್ ಕಾಂಟೆಂಟ್, ನಾನು ಈ ಪೇಜ್ನಲ್ಲಿ ಏನೇನು ಹಾಕಿದ್ದೀನಿ ಕೇಳೋದು ಅನ್ನೋದೆಲ್ಲ ಇಲ್ಲಿ ಒಂದು ಕಾಂಟೆಂಟ್ ಕೊಟ್ಟಿದ್ದೀನಿ, ಇದನ್ನೊಂದು ನೋಡ್ಕೊಳ್ಳಿ ಒಂದ್ಸಲಿ। ಆಮೇಲೆ ನೆಕ್ಸ್ಟು ಸ್ಕ್ರೋಲ್ ಮಾಡಿ ಕೆ ಪಿ ಎಸ್ ಸಿ ರಿಕ್ವೈರ್ಮೆಂಟ್ 2020 ಡೀಟೇಲ್ಸ್ ಅಂತ ಇದೆ ನೋಡಿ। ನೇಮ್ ಆಫ್ ದ ಬೋರ್ಡ್ ಅಂದರೆ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ನಂಬರ್ ಆಫ್ ಪೋಸ್ಟ್, ನಂಬರ್ ಆಫ್ ವೇಕೆನ್ಸೀಸ್। ನೆಕ್ಸ್ಟ್ ಬಂದು ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ 12/8/2020 ಅಂದರೆ ಆಗಸ್ಟ್ನಲ್ಲಿ ಓಪನ್ ಆಗುತ್ತೆ ಇದು। ನೆಕ್ಸ್ಟು ಅಂಡ್ 17/8/2020 ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಅಂದರೆ ಕೊನೆಯ ದಿನಾಂಕ 14/9/2020 ಅಂದರೆ ಸೆಪ್ಟೆಂಬರ್ನಲ್ಲಿ ಕ್ಲೋಸ್ ಆಗುತ್ತೆ। ಅಂಡ್ ಪಿ ಡಬ್ಲ್ಯೂ ಡಿ 16/9/2020 16/9/2019 ತನಕ ಇರುತ್ತೆ। ಲಾಸ್ಟ್ ಡೇಟ್ ಫಾರ್ ಪೇಮೆಂಟು, ಪೇಮೆಂಟ್ಗೆ ಲಾಸ್ಟ್ ಡೇಟ್ ಏನು ಅಂತ ಅಂದರೆ ಯಾವ ಡೇಟ್ ಅಂದರೆ 15/9/2020 ಅಂದರೆ ಸೆಪ್ಟೆಂಬರ್ 15 ಪೇಮೆಂಟ್ಗೆ ಲಾಸ್ಟ್ ಡೇಟು। ನೆಕ್ಸ್ಟು ಸ್ಟೇಟಸ್ ಕ್ಯಾಟಗರಿ ನೋಟಿಫಿಕೇಶನ್ ರಿಲೀಸ್ಡ್, ನೋಟಿಫಿಕೇಶನ್ ಓದ್ಕೊಳ್ಳಿ ಒಂದ್ಸಲಿ। ನೆಕ್ಸ್ಟ್ ಬಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ। ಕ್ಯಾಂಡಿಡೇಟ್ಸ್ ಕ್ಯಾನ್ ಚೆಕ್ ದ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬೇಸ್ಡ್ ಆನ್ ಅಪಾನ್ ದ ಪೋಸ್ಟ್ ಇನ್ ವಿಚ್ ರಿಗಾರ್ಡಿಂಗ್ ಇನ್ಫಾರ್ಮೇಷನ್ ಬೇಸ್ಡ್ ಆನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಸಿವಿಲ್, ಬಿ ಎಮ್ ಎಸ್, ಬಿ ಯು ಎಮ್ ಎಸ್, ಬಿ ಎಚ್ ಎಮ್ ಎಸ್, ಬಿ ಎನ್ ವೈ ಎಸ್ ಡಿಗ್ರಿ ಆರ್ ಪಿ ಜಿ ಡಿಗ್ರಿ ಇನ್ ಕನ್ಸರ್ನ್ ಡಿಸಿಪ್ಲಿನ್, ಡಿಪ್ಲೊಮಾ ನರ್ಸಿಂಗ್, ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಅಂದರೆ ನೀವು ಏನೇನು ಎಲಿಜಿಬಿಲಿಟಿ, ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಇಲ್ಲಿ ಬಂದು ನೋಡ್ಕೊಳ್ಳಿ। ನೆಕ್ಸ್ಟ್ ವೇಕೆನ್ಸೀಸ್ ಫಾರ್ ಕೆ ಪಿ ಎಸ್ ಸಿ ರಿಕ್ವೈರ್ಮೆಂಟು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿ ಬಂದು 990 ವೇಕೆನ್ಸಿ ಇದ್ದಾವೆ। ಆಯುಷ್ ಡಿಪಾರ್ಟ್ಮೆಂಟ್ ಅಂದರೆ ಆಯುಷ್ ಬಂದು 276 ವೇಕೆನ್ಸೀಸ್ ಇದ್ದಾವೆ। ನೆಕ್ಸ್ಟ್ ಟೋಟಲ್ಸ್ 1266 ವೇಕೆನ್ಸೀಸ್ ಇದ್ದಾವೆ। ಪೇ ಸ್ಕೇಲ್ ಅಂತಂದರೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತ ಏಜ್ ಲಿಮಿಟ್ಟು ಮತ್ತು ಅದನ್ನು ಹೇಳುತ್ತೆ ಅದರಲ್ಲಿ। ಅಪ್ಪರ್ ಏಜ್ ಲಿಮಿಟ್ ಶುಡ್ ಬಿ ಕಂಪ್ಲೀಟೆಡ್ ಡ್ಯೂ ಟು 45 ಇಯರ್ಸ್, 45 ಇಯರ್ಸು ಕಂಪ್ಲೀಟ್ ಆಗಿರಲೇಬೇಕಂತ ಈ ಜಾಬಿಗೆ। ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಬಂದು ಕ್ಯಾಂಡಿಡೇಟ್ ಶುಡ್ ಆಲ್ ರಿಸೀವ್ ದ ಅಪ್ಲಿಕೇಶನ್ ವಿಲ್ ಬಿ ಎಕ್ಸ್ಪ್ಲೈನ್ಡ್ ಆಸ್ ದ ಗೈಡ್ಲೈನ್ಸ್ ಅಂಡ್ ಆಸ್ಕ್ಡ್ ಟು ಅಪಿಯರ್ ಫಾರ್ ಫೈನಲ್ ಸೆಲೆಕ್ಷನ್। ಫೈನಲ್ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ। ನೆಕ್ಸ್ಟ್ ಹೌ ಟು ಅಪ್ಲೈ ಕೆ ಪಿ ಎಸ್ ಸಿ ರಿಕ್ವೈರ್ಮೆಂಟ್, ಇದು ಬಂದು ಇದನ್ನು ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಹೋಗಿ ನೀವು ನೋಡಿ ಹೇಗೆ ಅಲ್ಲಿ ಇದಿರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ನೋಟಿಫಿಕೇಶನ್ ಬಿಡ್ತಾರೆ। ಇನ್ನು ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದಾಗ ಒಂದು ವಿಡಿಯೋ ಮಾಡಿ ಆ ವಿಡಿಯೋದಲ್ಲಿ ಹೇಗೆ ಅಂತ ಎಲ್ಲ ಹೇಳ್ಕೊಡ್ತೀನಿ। ಇದೇ ಇವತ್ತಿನ ವಿಡಿಯೋ ಮತ್ತು ನೋಟಿಫಿಕೇಶನ್ ಬೇಕಿದ್ರೆ ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೋಬೋದು। ನೆಕ್ಸ್ಟ್ ಡೌನ್ಲೋಡ್ ಕೆ ಪಿ ಎಸ್ ಸಿ ಆಯುಷ್ ನೋಟಿಫಿಕೇಶನ್ ಬಂದು ಇಲ್ಲಿದೆ ನೋಡಿ। ಅಪ್ಲೈ ಆನ್ಲೈನ್ ಕ್ಲಿಯರ್ ಕೆ ಪಿ ಎಸ್ ಸಿ ಆಯುಷ್ಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಅಪ್ಲೈ ಮಾಡ್ಬೋದು। ಇದೇ ಇವತ್ತಿನ ವಿಡಿಯೋ, ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಸಕ್ಸಸ್ ಟಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ। ಇದೇ ಇವತ್ತಿನ ವಿಡಿಯೋ ಬಂದು ಕೆ ಪಿ ಎಸ್ ಸಿ ಅಪ್ಡೇಟ್ ಬಗ್ಗೆ। ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ। ಯಾವುದ್ರ ಬಗ್ಗೆ ಕಮೆಂಟ್ ವಿಡಿಯೋ ಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಏನಾದರೂ ಅರ್ಥ ಆಗಲಿ ಅಂದರೆ ಕಮೆಂಟ್ ಮಾಡಿ। ನೆಕ್ಸ್ಟು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ। ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ। ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ। ಜೈ ಹಿಂದ್, ವಂದೇ ಮಾತರಂ। ಇನ್ನೊಂದು ಹೇಳೋದು ಮರ್ತೆ ಫ್ರೆಂಡ್ಸ್,
ನೀವು ಈ ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಅಲ್ಲಿಗೆ ಹೋಗ್ತೀರಾ. ಇದೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.